ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಕಂಡ್ರಿ, ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ. ಚಿಕನ್ ವಿಂಗ್ಸ್ ನ ಒಂದು ಬೇಕ್ ರೆಸಿಪಿ ತುಂಬಾ ಅದ್ಭುತವಾಗಿರುತ್ತೆ. ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನನಗೆ ಕೇಳ್ತಾ ಇದ್ರು ಇದನ್ನ ಮೈಕ್ರೋವೇವ್ ಓವನ್ ಅಲ್ಲಿ ಈ ತರ ಒಂದು ಚಿಕನ್ ವಿಂಗ್ಸ್ ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಡಿ. ನೀವೆಲ್ಲಾದ್ರೂ ಮಾಲ್ಸ್ ಅಲ್ಲಿ ಹೋಗಿದ್ರೆ ಅಲ್ಲಿ ದೊಡ್ಡ ದೊಡ್ಡ ಒಂದು ಈಟರೀಸ್ ಅಲ್ಲಿ ನಿಮ್ಗೆ ಸಿಗ್ತಾ ಇರತ್ತೆ ಚಿಕನ್ ವಿಂಗ್ಸು, ಸ್ಪೈಸಿ ಚಿಕನ್ ವಿಂಗ್ಸು, ಅಮೆರಿಕನ್ ವಿಂಗ್ಸು, ಆ ತರ ಬಾರ್ಬೆಕ್ಯೂ ವಿಂಗ್ಸ್ ಅಂತೆಲ್ಲ ಸಿಗ್ತಾ ಇರತ್ತೆ. ಸೊ ಅವನ್ನೆಲ್ಲ ನೀವು ಅಷ್ಟೇ ದುಡ್ಡು ಕೊಟ್ಟು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ ಆಗಿ ನೀವು ಮನೇಲೆ ಮಾಡ್ಕೋಬಹುದು. ಎಷ್ಟು ಸಿಂಪಲ್ ಅಂದ್ರೆ ಕೇವಲ ಒಂದು 5-6 ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು, ಅದ್ಭುತವಾಗಿರ್ತಕ್ಕಂಥ ಒಂದು ಚಿಕನ್ ವಿಂಗ್ಸ್ ನ ಮಾಡ್ಕೋಬಹುದು. ಟೇಸ್ಟ್ ಹೇಳ್ತೀನಲ್ಲ, ಬಾ ಬೇರೆಂಡಗಳು ಸಹ ಕಚ್ಕೊ ತಿಂದ್ಬಿಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ ಮತ್ತು ತುಂಬಾನೇ ಸಿಂಪಲ್. ಸೊ ಇದರಲ್ಲಿ ಒಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ನ ನಾನು ಯೂಸ್ ಮಾಡ್ತಿದ್ದೀನಿ, ಅದು ಯಾವುದು ಅಂದ್ಬಿಟ್ಟು ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೀನಿ. ಹಾಗಾದ್ರೆ ಈ ಒಂದು ರೆಸಿಪಿನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ, ಮೊದಲನೇದಾಗಿ ನಾನು ಚಿಕನ್ ವಿಂಗ್ಸ್ ನ ತಗೊಂಡು ಬಂದಿದ್ದೀನಿ. ಹೆಚ್ಚು ಕಮ್ಮಿ ಒಂದು 4 ಚಿಕನ್ ವಿಂಗ್ಸ್ ಇದೆ, ಸುಮಾರು ಒಂದು 400-405 ಗ್ರಾಮ್ ಆಗುತ್ತೆ. ಸೊ ನಾನು ಇದರಲ್ಲಿ ಹೋಲ್ ಚಿಕನ್ ವಿಂಗ್ಸ್ ನ ಯೂಸ್ ಮಾಡ್ತೀನಿ. ನೋಡಿ, ಚಿಕನ್ ವಿಂಗ್ಸ್ ಅಂದ್ರೆ ಈ ರೀತಿ ಇರ್ತದೆ, ಇದನ್ನ ಶೋಲ್ಡರ್ ಪೀಸ್ ಅಂತ ಕರೀತಾರೆ. ಸೊ ಇದನ್ನ ಚಿಕನ್ ವಿಂಗ್ ಮತ್ತೆ ಇದನ್ನ ವಿಂಗ್ಲೆಟ್ ಅಂತ ಕರೀತಾರೆ. ಸೊ ಇದನ್ನ ಮೊದಲನೇದಾಗಿ ಏನ್ ಮಾಡ್ತೀನಿ, ಒಂದು ಒಳ್ಳೆ ಫೋರ್ಕ್ ನ ತಗೊಂಡ್ಬಿಟ್ಟು ಇದನ್ನೆಲ್ಲನೂ ಈ ರೀತಿ ಇನ್ಸರ್ಷನ್ಸ್ ಕೊಡ್ತೀನಿ. ಅಂದ್ರೆ ಈ ತರ ಪ್ರಿಕ್ ಮಾಡ್ತಾ ಇದ್ದೀನಿ. ಕಾರಣ ಏನಂತ ಹೇಳಿದ್ರೆ ಮ್ಯಾರಿನೇಷನ್ ಒಳಗಡೆವರೆಗೂ ಹೋಗುತ್ತೆ ಆ ಒಂದು ಕಾರಣಕ್ಕಾಗಿ. ಸೊ ಇದೇ ರೀತಿ ಎಲ್ಲ ಒಂದು ಚಿಕನ್ ವಿಂಗ್ಸ್ ಏನಿದೆ ಅವನ್ನೆಲ್ಲನೂ ಇದೇ ರೀತಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳುವ. ಆಗ್ತಿದೆಯಲ್ಲ, ಇಲ್ಲಿ ನಾನು ಒಂದು ಕಿಚನ್ ಟವಲ್ ಅನ್ನ ತಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ನಾವು ತೊಳೆದಿರ್ತೀವಲ್ಲ ಈ ಚಿಕನ್ ಅನ್ನ ಚಂದ, ಆ ನೀರಿನ ಅಂಶ ಇರುತ್ತೆ, ಆ ನೀರಿನ ಅಂಶ ಏನು ಇರದಿರ ಇದನ್ನ ಕ್ಲೀನ್ ಆಗಿ ನಾನು ಪ್ಯಾಟ್ ಡ್ರೈ ಮಾಡ್ಕೊಳ್ತೇನೆ. ನೋಡಿ, ಇದೆಲ್ಲ ಪರ್ಫೆಕ್ಟ್ ಆಗಿ ಡ್ರೈ ಆಗಿದೆ. ಡ್ರೈ ಮಾಡೋ ಕಾರಣ ಏನಂತ ಹೇಳಿದ್ರೆ ಮ್ಯಾರಿನೇಷನ್ ಇದಕ್ಕೆ ಕರೆಕ್ಟ್ ಆಗಿ ಮೆತ್ಕೋಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಈಗ ಮ್ಯಾರಿನೇಷನ್ ಮಾಡ್ತಕ್ಕಂಥ ಸಮಯ, ಇದಕ್ಕೆ ಮೊದಲನೇದಾಗಿ ಒಂದು ಬೌಲ್ ತಗೊಂಡು ಈ ಬೌಲ್ ಅಲ್ಲಿ ನಾನು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಗಿರ್ತಕ್ಕಂಥ 1.5 ಟೇಬಲ್ಸ್ಪೂನ್ ಅಷ್ಟು ಹನಿ, ಹೌದು, ಜೇನುತುಪ್ಪವನ್ನ ಹಾಕೊಳ್ತೀನಿ. ಜೊತೆಗೆ ಚಿಲ್ಲಿ ಆಯಿಲ್ 1/2 ಟೀಸ್ಪೂನ್. ಈ ಚಿಲ್ಲಿ ಆಯಿಲ್ ಅಂತೂ ತುಂಬ ಈಸಿ, ಇದು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ಸೆಷನಲ್ಲಿ ಹೇಳ್ಕೊಡ್ತೀನಿ, ಚೆಕ್ ಮಾಡಬಹುದು. ಹಾಗೆ 1 ಟೇಬಲ್ಸ್ಪೂನ್ ಅಷ್ಟು ಸೋಯಾ ಸಾಸ್, ಇದು ಡಾರ್ಕ್ ಸೋಯಾ ಸಾಸ್ ಆಗಿರ್ತದೆ. ಹಾಗೆ ರೆಡ್ ಚಿಲ್ಲಿ ಸಾಸ್ ಅಂತಕ್ಕಂಥದ್ದು ಒಂದು ಬರುತ್ತೆ, ಅದು 1 ಟೇಬಲ್ಸ್ಪೂನ್ ಅಷ್ಟು ಬೇಕಾಗುತ್ತೆ. ಅದರೊಟ್ಟಿಗೆ 1 ಟೀಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಫ್ರೆಶ್ ಆಗೇ ಮಾಡಿರ್ತಕ್ಕಂಥದ್ದು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇವನ್ನೆಲ್ಲನೂ ಚಂದ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಈ ಚಿಕನ್ ವಿಂಗ್ಸ್ಗೆ ಬೇಕಾಗಿರ್ತಕ್ಕಂಥ ಮ್ಯಾರಿನೇಷನ್ ಎಷ್ಟು, ಅಷ್ಟು ಸಿಂಪಲ್. ನೋಡ್ತಿದ್ರಲ್ಲ, ಪರ್ಫೆಕ್ಟ್ ಆಗಿದ್ದು ಒಂದಕ್ಕೊಂದು ಹೊಂದ್ಕೊಂಡಿದೆ. ನೋಡಿ, ಹೆಚ್ಚು ಕಮ್ಮಿ ಹೆಂಗೆ ಒಂದು ಬಾರ್ಬೆಕ್ಯೂ ಸಾಸ್ ಥರ ಕಾಣಿಸ್ತಾ ಇಲ್ಲ ಆಗಿದೆ, ಇಷ್ಟೇ ನೋಡಿಪ್ಪ. ಈಗ ಇದು ಮ್ಯಾರಿನೇಷನ್ ಪರ್ಫೆಕ್ಟ್ ಆಗಿದೆ. ಸೊ ಈಗ ನಾವು ಚಿಕನ್ ವಿಂಗ್ಸ್ನ ಏನು ತೆಗೆದಿಟ್ಟಿದ್ವಲ್ಲ, ಪ್ರಿಕ್ ಮಾಡಿ ರೆಡಿ ಮಾಡಿರ್ತಕ್ಕಂಥ ಚಿಕನ್ ವಿಂಗ್ಸ್ನ ಅದನ್ನೆಲ್ಲನೂ ಇದರಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ತಕ್ಕಂಥ ಸಮಯ, ಇದು ಒಂದಕ್ಕೊಂದು ಚೆನ್ನಾಗಿ ಕೋಟ್ ಆಗಬೇಕು. ಪರ್ಫೆಕ್ಟ್. ಈಗ ಸೊ ಈಗ ಮೊದಲನೇದಾಗ ನಾವೇನು ಮಾಡ್ಬೇಕಾಗತ್ತೆ, ಇದನ್ನು ಸುಮಾರು ತುಂಬಿ ಒಂದು 5-6 ಗಂಟೆಗಳ ಕಾಲ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ನಲ್ಲ. ಸೊ ಈಗ ಇದು ಪರ್ಫೆಕ್ಟಾಗಿ ಮ್ಯಾರಿನೇಟ್ ಆಗಿದೆ. ಒಮ್ಮೆ ಇನ್ನೊಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಆ ಮ್ಯಾರಿನೇಷನ್ ಎಲ್ಲ ಕೆಳಗಡೆ ಸೆಟ್ಲ್ ಆಗಿರುತ್ತೆ. ಸೊ ಈಗ ಇದು ಒಂದು ಬೇಕಿಂಗ್ ಟ್ರೇನ ನಾನು ತೊಗೊಂಡಿದ್ದೀನಿ. ಈ ಬೇಕಿಂಗ್ ಟ್ರೇಗೆ ಫಸ್ಟ್ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಬಟರನ್ನು ಸಹ ನೀವು ಯೂಸ್ ಮಾಡ್ಬೋದು. ನಾನು ಇದನ್ನು ಮೈಕ್ರೋವೇವಲ್ಲಿ ಮಾಡ್ತಾ ಇದ್ದೀನಿ. ಈಗ ಈ ಒಂದು ಚಿಕನ್ ವಿಂಗ್ಸ್ ಮ್ಯಾರಿನೇಟ್ ಮಾಡಿದ್ವಲ್ಲ, ಈ ಒಂದು ಚಿಕನ್ ವಿಂಗ್ಸ್ನ ಪರ್ಫೆಕ್ಟಾಗಿ ಎಲ್ಲ ಕಡೆ ಪ್ಲೇಸ್ ಮಾಡ್ಕೊಳ್ಳಿ, ಎಲ್ಲ ಕಡೆ ಅರೇಂಜ್ ಆಗಲಿ. ಬಟ್ ನೆನಪಿರಲಿ, ಜಾಸ್ತಿ ಕ್ರೌಡ್ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಮಸಾಲೆ ಇದೆ ಅಲ್ಲ ಈ ಮ್ಯಾರಿನೇಷನ್, ಇದನ್ನ ಬಿಸಾಕ್ಬೇಡಿ. ಇದನ್ನ ನೆಕ್ಸ್ಟ್ ನಾವು ನೆಕ್ಸ್ಟ್ ಟೈಮ್ ಗ್ರೀಸ್ ಮಾಡೋದಕ್ಕೆ ಸಖತ್ ಯೂಸ್ ಆಗುತ್ತೆ ಮಧ್ಯದಲ್ಲಿ. ಸೊ ಈಗ ಇದೆಲ್ಲ ಪರ್ಫೆಕ್ಟ್ ಆಗಿದೆಲ್ಲ. ಇದನ್ನ ಒಂದು 35 ನಿಮಿಷಗಳ ಕಾಲ 200°C ಅಲ್ಲಿ ನಾವು ಅವನಲ್ಲಿ ಮೈಕ್ರೋವೇವ್ನಲ್ಲಿ ಕುಕ್ ಮಾಡ್ಬೇಕಾಗತ್ತೆ. ಸೊ ಈಗ ನಾನು ಅವನಲ್ಲಿ ಇಡ್ತಾ ಇದ್ದೀನಿ.
ಹೆಚ್ಚು ಕಮ್ಮಿ 200 ಡಿಗ್ರಿ ಸೆಲ್ಸಿಯಸ್ ಇಟ್ಟಿದ್ದೀನಿ. ಇದನ್ನ ಒಂದು 35 ನಿಮಿಷ ಅಂತ ಹೇಳಿದ್ರೆ ನಾನು 15 ಮಿನಿಟ್ಸ್ ವರೆಗೂ ಇಡ್ತೀನಿ, ಮಧ್ಯದಲ್ಲಿ ಮತ್ತೆ ನಾನು ಬ್ರಷ್ ಮಾಡ್ಬೇಕಲ್ಲ. ಸೊ ಹಾಗಾಗಿ ಸೊ ಈಗ 15 ನಿಮಿಷಗಳ ನಂತರ ನೋಡಿ ಈ ರೀತಿ ಆಗಿದೆ ಈ ಚಿಕನ್ ವಿಂಗ್ಸ್ ಅಂತ. ಹೆಚ್ಚು ಕಮ್ಮಿ ಒಂದು 50% ವರೆಗೂ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗ್ಬಿಟ್ಟಿದೆ, ಒಳಗಡೆ ಇನ್ನು ಸ್ವಲ್ಪ ಕುಕ್ ಆಗಬೇಕಾಗಿದೆ. ಸೊ ಈಗ ಇದನ್ನೆಲ್ಲ ಟರ್ನ್ ಮಾಡ್ಕೊಳ್ತೀನಿ, ಮತ್ತೆ ಮಿಕ್ಕಿತ್ತಲ್ಲ ಮ್ಯಾರಿನೇಷನ್, ಆ ಮ್ಯಾರಿನೇಷನ್ ಎಲ್ಲ ಮೇಲ್ಗಡೆ ಇನ್ನೊಂದು ಲೇಯರ್ ಆಗಿ ಇದನ್ನ ಗ್ರೀಸ್ ಮಾಡಕ್ ಬಿಡ್ತೀನಿ. ಬಟ್ ನೀವು ನೋಡ್ತಿರ್ಬೋದು ಆ ತಟ್ಟೆಗಡೆ ಕೆಳಗಡೆ ಎಲ್ಲ ಒಂದ್ ಸ್ವಲ್ಪ ಆಯಿಲ್ ತರ ಕಾಣಿಸಿದಿಲ್ಲ, ಅದೇ ಕಣ್ರಿ ಗುಡ್ನೆಸ್, ಅಮೃತ ಅಮೃತ ಇದ್ದಂಗಿರುತ್ತೆ. ಸೊ ಅದನ್ನ ಸಹ ತಗೊಂಡು ಕ್ಲೀನ್ ಕಡೆ ಇನ್ನೊಂದು ಲೇಯರ್ ಆಗಿ ನಾನು ಮೇಲ್ಗಡೆ ಎಲ್ಲ ಈ ಚಿಕನ್ ವಿಂಗ್ಸ್ ಮೇಲೆ ಹಾಕ್ತಾ ಇದ್ದೇನೆ. ಈಗ ಮತ್ತೆ ಒಂದು 15 ಮಿನಿಟ್ಸ್ ಕುಕ್ ಮಾಡುವ ಅವನ್ ಅಲ್ಲಿ ನೋಡಿ, ಅವನ್ ಅಲ್ಲಿ ಇನ್ನೊಂದು 15 ಮಿನಿಟ್ಸ್ ಕುಕ್ ಆದ ನಂತರ ಪರ್ಫೆಕ್ಟ್ ಆಗಿರ್ತಕ್ಕಂತ ಈ ಒಂದು ಚಿಕನ್ ವಿಂಗ್ಸ್ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಅಮೆರಿಕದಲ್ಲಂತೂ ಬಿದ್ದು ಸಾಯ್ತಾರೆ ಈ ಒಂದು ಈ ತರ ಒಂದು ತಿನ್ಲಿಕ್ಕೆ ವಿಂಗ್ಸ್ ಅನ್ನ, ಅಷ್ಟು ಅದ್ಭುತವಾಗಿರುತ್ತೆ. ನೋಡ್ತಿರಲ್ಲ ಏನ್ ಕಷ್ಟ ಇದೆಯಾ, ಜಸ್ಟ್ ಒಂದು 5 ರಿಂದ 6 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರ್ತಕ್ಕಂಥದ್ದು. ಸೊ ಎಲ್ಲ ಮನೇಲೆ ಇರ್ತಕ್ಕಂಥದ್ದೇ, ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅನ್ನ ಜಸ್ಟ್ ಅದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ರೇಷಿಯೋಸ್ ತಗೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳಿರೋ ರೀತಿ ಮಾಡ್ಕೊಳ್ಳಿ. ಬಟ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆ ವಿಂಗ್ಸ್ ಮ್ಯಾರಿನೇಷನ್ ಆಗ್ತಕ್ಕಂಥದ್ದು. ಮ್ಯಾರಿನೇಷನ್ ಟೈಮ್ ಏನಿದೆ ಒಂದು 5 ರಿಂದ 6 ಗಂಟೆ, ಅದು ಮ್ಯಾರಿನೇಷನ್ ಆದ್ರೆ ಸೂಪರ್. ನಿಮ್ಮ ಹತ್ರ ಟೈಮ್ ಇದೆ ಅಂದ್ರೆ ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಮಾಡ್ಕೊಳ್ಳಿ, ಆಹಾ ಅದ್ಭುತ ಅದು. ಸೊ ನೋಡಿ ಇಷ್ಟು ಸಿಂಪಲ್ ಅಪ್ಪ ಈ ಒಂದು ಚಿಕನ್ ವಿಂಗ್ಸ್ ಮಾಡ್ತಕ್ಕಂಥದ್ದು. ನೋಡ್ತಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ಅಂದ್ಬಿಟ್ಟು, ಎಷ್ಟು ಅದ್ಭುತವಾಗಿ ಬಂದಿದೆ, ಟೇಸ್ಟ್ ಮಾತ್ರ ಅಷ್ಟೇ ಅದ್ಭುತವಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರು ಮನೆ ಪಾರ್ಟಿ ಕರೆದಾಗ ಈ ತರ ಒಂದು ಮಾಡ್ಕೊಡಿ, ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಹೇಗೆ ಮಾಡಿದೆ ಗುರು ಇಷ್ಟು ಅದ್ಭುತವಾಗಿರ್ತಕ್ಕಂಥ ಚಿಕನ್ ವಿಂಗ್ಸ್ ಅಂದ್ಬಿಟ್ಟು. ಹಾಗಾದ್ರೆ ನನಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು, ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದ ಖರ್ಚಾಗೋದಿಲ್ಲ ನಿಮಗೆ, ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ಏನಾದ್ರೆ ನಮ್ಗೆ ಉತ್ತೇಜನ ಸಿಗುತ್ತೆ, ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಈ ಥರ ವೀಡಿಯೋಸ್ ನಿಮಗೆ ಕೊಡಲಿಕ್ಕೆ. ಹಾಗಾದರೆ ಮತ್ತೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರುವ ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್ ಜೈ ಕರ್ನಾಟಕ. ನಮಸ್ಕಾರ.